ಸಿದ್ದರಾಮಯ್ಯನವರ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ಕಿಡಿಕಾರಿದ್ದಾರೆ. ಪಕ್ಷದೊಳಗಿನ ಶತ್ರುಗಳ ವಿರುದ್ಧವೂ ಗೋಕಾಕ್ ಶಾಸಕ ಹರಿಯಾಯ್ದಿದ್ದಾರೆ. ಎಲ್ಲದಕ್ಕೂ ಶೀಘ್ರವೇ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ಸೋಲಿನ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಿಂದುಳಿದ ನಾಯಕನೊಬ್ಬ ಮುಂದೆ ಬರ್ತಿರೋದು ಅವರಿಗೆ ಇಷ್ಟವಿಲ್ಲ. ಈ ಮುಖಾಂತರವಾಗಿ ಹೇಳಿಕೆಯನ್ನ ನೀಡುವಂತದ್ದು, ಅದರ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ರಮೇಶ್ ಜಾರಕಿಹೊಳಿಗೆ ಕಿಡಿಕಾರಿದ್ದಾರೆ. ನೀವು ಬಿಂಬಿಸಿದ್ರೆ ಯಾರು ತಗೊಂಡಿಲ್ಲ ನನ್ನ ಪಾಡಿಗೆ ನೋಡ್ರಿ, ನಾ ಕಾಂಗ್ರೆಸ್ ಉಳಿಸಕ್ ಅಟಕ್ ಬಿದ್ದಿದ್ದು ಖರೆ, ಇವತ್ತು ಒಪ್ಕೋತೀನಿ. ಈಗ ಅದಕ್ಕೆ ಪಕ್ಷ ಗೆದ್ದದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಎಲ್ಲಿ ತಪ್ಪಿತ್ತು ನಾವು ಆಂತರಿಕವಾಗಿ ನಾವು ಸಹ ಮಾಡ್ಕೋತೇವೆ. ಆಂತರಿಕವಾಗಿ ನಮ್ಮ ಪಕ್ಷದಲ್ಲಿ ಆಂತರಿಕ ಚರ್ಚೆ ಮಾಡಿ ಯಾರು ತಪ್ಪಿದ್ರೆ ಏನೋದನ್ನು ಮುಂದಿನ ದಿನ ಹೇಳ್ತೇನೆ. ನಾನು ಈಗ ಹೇಳಲ್ಲ ನೋಡಿ, ನಾನು ಪದೇ ಪದೇ ಮನೆ ಬರುವಾಗ 10 ನಿಮಿಷ ಮೊದಲೇ ಬಹಳ ದೊಡ್ಡ ಪ್ರಮುಖನಾಗಿ ಫೋನ್ ಮಾಡಿ ಹೇಳಿದ, ಅವ್ರ ಮಾತಿಗೆ ಬೆಲೆ ಕೊಟ್ಟು ಮಾತಾಡೋದಕ್ಕೆ ದಯವಿಟ್ಟು ಕ್ಷಮಾ ಮಾಡ್ರಿ. ಕೆಲವೇ ದಿನದಲ್ಲಿ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರ ಉತ್ತರ ಬಗ್ಗೆ ಕಠೋರವಾಗಿ ಕೊಡ್ತೇನೆ, ಇದ್ರ ಬಗ್ಗೆ ಹೇಳ್ತಾರಂತ ತಂದ್ರೆ ಸಿದ್ದರಾಮ ಅವರಿಗೆ ಭಯ ಹುಟ್ಟಿದೆ. ಒಬ್ಬ ಹಿಂದೂ ನಾಯಕ ಪ್ರಮುಖ ನಾಯಕ ಹೊರಗಳಾದಲ್ಲ, ನನ್ನ ಚುತಿ ಬರ್ತೀವಿ ಹೆದರ ನಾವು. ಡಿ ಕೆ ಶಿವಕುಮಾರ್ ಅವರು ಬೇರೆ ಹಿಂದೂ ಜನಾಂಗದಲ್ಲಿ ಕುರುಬರೆಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಸಿದ್ದರಾಮ ವೇಸ್ಟ್ ಬಾಡಿ, ಅವ್ರ ಕ್ಷೇತ್ರದ ಅಡ್ಡಾಡುವಂತ ಮನುಷ್ಯ, ಅವ್ನು ಮುಗಿದಕತ್ತಿ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಪಾಟೀಲ್, ಪ್ರಮುಖವಾಗಿ ಹೈ ವೋಲ್ಟೇಜ್ ಕಣವಾಗಿದ್ದಂತಹ ಬೆಳಗಾವಿ ಫಲಿತಾಂಶ ಕೇಸರಿ ಪಡೆಗೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು, ಒಂದು ಕಡೆ ಸದ್ಯಕ್ಕೆ ರಮೇಶ್ ಜಾರಕಿಹೊಳಿ ಅವರ ಶಪಥಕ್ಕೆ ಸೋಲಾಗಿದೆ ಅಂತ ಹೇಳಬಹುದು. ಪಕ್ಷ ದ್ರೋಹದ ತೂಗುಗತಿ ಈಗ ರಮೇಶ್ ಜಾರಕಿಹೊಳಿ ಅವರ ಮೇಲೆ ನೇತಾಡ್ತಾ ಇದೆ. ಅವರು ಹೆಣದಂತಹ ತಂತ್ರ ಎಲ್ಲ ಕೂಡ ಉಲ್ಟಾ ಉಳಿದಿರುವಂತದ್ದು. ಸೊ ಈ ಬಗ್ಗೆ ಅಪ್ಡೇಟ್ ನೀಡೋದಾದ್ರೆ ಹೌದು ರೂಪ, ಏನು ಇವತ್ತು ಬೆಳಗಾವಿಯ ವಿಧಾನ ಎರಡು ಕ್ಷೇತ್ರಕ್ಕೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಾದೇಶ್ ಕವಟಗಿಮಠ ಸೋಲನ್ನು ಅನುಭವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಭದ್ರಕೋಟೆ ಅನ್ನಿಸಿಕೊಂಡಂತ ಬೆಳಗಾವಿ ಕುಂದಾನಗರಿ ಬೆಳಗಾವಿಯಲ್ಲಿ ಬಿಜೆಪಿ ಅವರಿಗೆ ಇವತ್ತು ಮರ್ಮಾಘಾತ ಆಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದಂತಹ ಮಾದೇಶ್ ಕವಟಗಿಮಠ ಸೋಲನ್ನು ಅಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಟ್ಟು 13 ಜನ ಶಾಸಕರಿದ್ರು ಸಹ, 3 ಜನ ಸಂಸದರು, ಒಟ್ಟು 17 ಜನ ಇಲ್ಲಿ ಅವರು ಬಿಜೆಪಿ ಭದ್ರಕೋಟೆ ಆದಂತಹ ಬೆಳಗಾವಿಯಲ್ಲಿ ಒಂದು ಸದಸ್ಯ ಇದ್ದಾರೆ. ಆ ಸದಸ್ಯರನ್ನು ಸಹ ಇವತ್ತು ಮಾದೇಶ್ ಗೌಡ್ಗಿಮಠ ಗೆಲ್ಲಲು ಒಂದು ಸಹಾಯ ಮಾಡಲಿಲ್ಲ ಅನ್ನುವ ಆಕ್ರೋಶ ಬೆಳಗಾವಿಯಲ್ಲಿ ಒಂದು ಬಿಜೆಪಿಯಲ್ಲಿ ಹುಟ್ಟುಹಾಕಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಈ ಸೋಲನ್ನ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇರವಾಗಿ ಈ ಸೋಲಿಗೆ ಕಾರಣ ಅಂತೇಳಿ ಬೆಳಗಾವಿಯ ಬಿಜೆಪಿಗರು ಮಾತನಾಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ ಮಾತನಾಡಿದಂತ ಬಿ.ಎಸ್. ಯಡಿಯೂರಪ್ಪನವರು ಬೆಳಗಾವಿಯಲ್ಲಿ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಆದಂತವರು ಮತ್ತು 13 ಜನ ಶಾಸಕರು, 3 ಜನ ಸಂಸದರಿದ್ರು ಯಾಕೆ ಸುತ್ತಿದೆ ಅಂತ ಹೇಳಿ ನಾವು ವಿಮರ್ಶೆ ಮಾಡಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ಸೋಲಿಗೆ ಕಾರಣರಾದಂತವರ ವಿರುದ್ಧ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತೇಳಿ ಬೆಳಗಾವಿಯಲ್ಲಿ ಯಡಿಯೂರಪ್ಪ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿಯ ಗೋಕಾಕಲ್ಲಿ ಮಾತನಾಡಿದಂತ ಮಾಜಿ ಸಚಿವ ಮತ್ತು ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಸೋಲಿಗೆ ಪ್ರಮುಖವಾಗಿ ಏನು ಅಂತೇಳಿ ನನಗೂ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಈಗ ನನ್ನ ಹೈಕಮಾಂಡ್ ಮತ್ತು ಪಕ್ಷದ ಪ್ರಮುಖರೊಬ್ಬರು ನನ್ನ ಜೊತೆ ಮಾತಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಹ ಮಾಧ್ಯಮಗಳಿಗೆ ಹೇಳಿಕೆ ಕೊಡಲ್ಲ ಅಂತ ಒಂದು ಕಡೆ ಹೇಳ್ತಾ ಹೇಳ್ತಾನೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ವಿರುದ್ಧ ಹರಿಹಾದಂತಹ ರಮೇಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಒಬ್ಬ ವೇಸ್ಟ್ ಬಾಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಡಿ.ಕೆ.ಶಿವಕುಮಾರ್ ಅವರ ಬಂಡವಾಳವನ್ನ ನಾನು ಬಯಲು ಮಾಡ್ತೇನೆ, ಈಗ ನನ್ನ ಹೈಕಮಾಂಡ್ ನಿರ್ದೇಶನ ನಾನು ಶಾಂತವಾಗಿರ್ತೇನೆ ಅಂತೇಳಿ ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ರೂಪ. ಎಸ್, ಪ್ರಮುಖವಾಗಿ ಮತ್ತೊಂದು ಅಂಶವನ್ನ ಗಮನಿಸಲೇಬೇಕು. ಚುನಾವಣೆ ಘೋಷಣೆಯಾದ ದಿನದಿಂದಲೂ ಕೂಡ ರಮೇಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ವಾಗ್ವಾದಗಳು ಕೂಡ ಜೋರಾಗಿತ್ತು. ಎಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಿಟ್ಟಿನ ಮೇಲೆಯೇ ಸದ್ಯಕ್ಕೆ ಲಖನ್ ಜಾರಕಿಹೊಳಿ ಅವರನ್ನ ಕೂಡ ನಿಲ್ಲಿಸಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಈಗ ಒಂದು ಕಡೆ ಸಿಹಿ ಕೊಟ್ಟು ಮತ್ತೊಂದು ಕಡೆ ಕಹಿ ಅನುಭವಿಸ್ತಾ ಇದ್ದಾರೆ. ಹಾಗಿದ್ರೆ ಸಾಹುಕಾರ್ ಬ್ರದರ್ಸ್ ಎಡವಿದ್ದಲ್ಲಿ ಎನ್ನುವಂತ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಮನೆ ಮಾತಾಗ್ತಾ ಇದೆ. ಹೌದು ರೂಪ, ಏನು ಮೊದಲಿಂದನೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ.ಕೆ.ಶಿವಕುಮಾರ್ ವಿರುದ್ಧ ಹರಿಹಾಯಿಸಿದಂತ ರಮೇಶ್ ಜಾರಕಿಹೊಳಿಗೆ ಇವತ್ತು ಸೋತು ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಒಂದು ಕಡೆ ಬಿಜೆಪಿ ಪಕ್ಷ ಸೋತ್ರೆ, ಇನ್ನೊಂದು ಕಡೆ ಅವರ ಸಹೋದರ ಲಖನ್ ಜಾರಕಿಹೊಳಿ ಅವರನ್ನ ಗೆಲ್ಲಿಸ್ಕೊಂಡ್ಬರುವಲ್ಲಿ ಅವರು ಇಬ್ಬರು ಸಹೋದರರು ಯಶಸ್ವಿ ಆಗಿದ್ದಾರೆ. ಆದ್ರೆ ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ ಮಾದೇಶ್ ಕವಟಗಿಮಠನ ಸೋಲಿಸಲು ಅವರೇ ಪ್ರಮುಖ ಕಾರಣ ಅಂತ ಹೇಳಿ ಬಿಜೆಪಿ ವಲಯದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಆ ಪ್ರಶ್ನೆಯಂತೆ
ಸರ್ ಏನು ರಮೇಶ್ ಜಾರಕಿಹೊಳಿ ಮತ್ತು ಬಾಲಸಿನ್ ಜಾರಕಿಹೊಳಿ ವಿರುದ್ಧ ಸೋಲಿಗೆ ಕಾರಣ ಅಂತ ಇಬ್ಬರು ಏನು ಅವರು ಬಿಜೆಪಿ ಒಂದು ಸದಸ್ಯರಿದ್ರು ಸಹ ಅವರು ಪಕ್ಷದ ಪರವಾಗಿ ಕೆಲಸ ಮಾಡಿದ ತಮ್ಮ ಸಹೋದರ ಲಕ್ಷ್ಮಣ ಜಾರಕಿಹೊಳಿ ಅವರ ಪರವಾಗಿ ಕೆಲಸ ಮಾಡಿದ ಹಿನ್ನೆಲೆ ಅವರು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಅಥವಾ ಬಿಜೆಪಿ ಇಲ್ಲವಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ರೂಪ ಎಸ್ ತ್ಯಾಗಿ ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಪಾಟೀಲ್